ರಾಜ್ಯದಾದ್ಯಂತ ಮೂಲೆ ಮೂಲೆಗೂ ಕೂಡ ಹರಡ್ತಾ ಇದೆ. ಈ ಹಿಂದೆ ಮಂಡ್ಯ ಮದ್ದೂರು ಬಂದ್ ಆಯ್ತು, ಅದಾದ ಬಳಿಕ ಕೆಆರ್ ಪೇಟೆ ರಾಮನಗರ ಮಳವಳ್ಳಿ ಬಂದ್ಗೆ ಕರೆಯನ್ನ ಕೊಟ್ಟಿತು. ಅದಾದ ಬಳಿಕ ನಿನ್ನೆ ರಾಜಧಾನಿ ಸ್ತಬ್ಧವಾಗಿತ್ತು. ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಈಗ ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರ ಮನೆ ಮುಂದೆ ಸತ್ಯಾಗ್ರಹ ನಡೆಸಬೇಕು ಅಂತ ಹೋರಾಟಗಾರರ ಪ್ಲಾನ್ ಇವತ್ತು ನಡೆಯುತ್ತೆ. ತಮಿಳುನಾಡಿಗೆ ನೀರನ್ನ ಬಿಡುಗಡೆ ಮಾಡ್ತಿರೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯದಾದ್ಯಂತ ಕೂಡ ಪ್ರತಿಭಟನಾ ಕಿಚ್ಚು ಹೊತ್ತುಕೊಂಡಿದೆ. ತಮಿಳುನಾಡಿಗೆ ಮತ್ತೆ 3000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ದಿನೇ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಹೊರಡಿಸಿದೆ. ಹಾಗಾಗಿ ಮತ್ತಷ್ಟು ಕ್ಷಣ ಕ್ಷಣಕ್ಕೂ ಕೂಡ ಕಾವೇರಿಯ ಜ್ವಾಲೆ ಹೆಚ್ಚಾಗ್ತಾನೆ ಇದೆ. ಕನ್ನಡಿಗರ ಸ್ವಾಭಿಮಾನಕ್ಕೆ ಅದರಲ್ಲೂ ಕೂಡ ಕಾವೇರಿ ಮತ್ತು ಕನ್ನಡಿಗರ ಮಧ್ಯೆ ಇರುವಂತಹ ಅವಿನಾಭಾವ ಸಂಬಂಧಕ್ಕೆ ಮತ್ತೆ ಮತ್ತೆ ಪೆಟ್ಟು ಬೀಳ್ತಾನೆ ಇದೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ರೆ ಅದೇ ಬೆನ್ನಲ್ಲೇ ಇವತ್ತು ಸತ್ಯಾಗ್ರಹಕ್ಕೆ ಕೂಡ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಒಂದ್ ಕಡೆ ಅಖಂಡ ಕರ್ನಾಟಕ ಬಂದ್, ಇನ್ನೊಂದ್ ಕಡೆ ಇವತ್ತು ಸಿಎಂ ಸಿದ್ದರಾಮಯ್ಯನವರ ಮನೆ ಮುಂದೆನೆ ಸತ್ಯಾಗ್ರಹ ನಡೆಸಬೇಕು ಅಂತ ಸಮಯವನ್ನ ನಿಗದಿ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ 11:30ಕ್ಕೆ ಸತ್ಯಾಗ್ರಹ ಮಾಡಬೇಕು ಅಂತ. ಯಾಕೆಂದ್ರೆ ಕರ್ನಾಟಕ ಸರ್ಕಾರದ ವಿರುದ್ಧ ನಡೆಯುತ್ತಿರುವಂತಹ ಪ್ರತಿಭಟನೆ, ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಆದೇಶವನ್ನ ಪಾಲಿಸಬಾರದು ಅಂತ ಆಗ್ರಹಗಳು ವ್ಯಕ್ತವಾಗ್ತಾ ಇವೆ. ಹೀಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಮುಂದೆನೆ ಸತ್ಯಾಗ್ರಹ ಮಾಡೋಣ ಅಂತ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸತ್ಯಾಗ್ರಹಕ್ಕೆ ಹೋರಾಟಗಾರರು ಮುಂದಾಗ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ರಾಜಧಾನಿ ಬಂದ್ ಆಗಿದ್ದಾಯಿತು, ಉತ್ತಮ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ. ಸಾರ್ವಜನಿಕರು ಕೂಡ ಬೀದಿಗಿಳಿಲಿಲ್ಲ, ರೋಡಿಗೆ ಬರಲಿಲ್ಲ, ಮಾರ್ಕೆಟ್ಗೆ ಹೋಗ್ಲಿಲ್ಲ, ಪ್ರಯಾಣವನ್ನ ಮಾಡಲಿಲ್ಲ. ಅನೇಕರು ಮನೆಯಲ್ಲೇ ಇದ್ಕೊಂಡು ಶಾಂತ ರೀತಿಯಲ್ಲಿ ಬೆಂಬಲವನ್ನ ಕೊಟ್ರು. ಹಾಗಾಗಿ ರಾಜಧಾನಿ ಬಂದ್ ಏನಿದೆ ಅದು ಯಶಸ್ಸನ್ನ ಕಂಡು ಅದರ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕಬೇಕು, ಅವರ ನಿವಾಸದ ಎದುರುಗಡೆ ಸತ್ಯಾಗ್ರಹ ಮಾಡಬೇಕು ಅಂತ ಇವತ್ತು 11:30ಕ್ಕೆ ಸಮಯವನ್ನ ನಿಗದಿ ಮಾಡಿಕೊಂಡಿದ್ದಾರೆ. ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಸತ್ಯಾಗ್ರಹಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ನಿನ್ನೆ ಸಂಜೆ ಕೂಡ ಪ್ರತಿಭಟನೆಯನ್ನ ಅಂದ್ರೆ ನಿನ್ನೆ ರಾಜಧಾನಿ ಬಂದ್ ಅನ್ನ ವಾಪಸ್ ಪಡ್ಕೊಳ್ತೇವೆ ಅಂತ ಕುರುಬೂರು ಶಾಂತ್ ಕುಮಾರ್ ಅವರು ಹೇಳಿದ್ರು. ಅಂದ್ರೆ 3 ದಿನಗಳ ಕಾಲ ಸರ್ಕಾರಕ್ಕೆ ಗಡುವನ್ನ ಕೊಡ್ತೇವೆ, ಇನ್ಮೇಲೆ ಸುಪ್ರೀಂ ಕೋರ್ಟ್ ಆದೇಶದಂತೆ ನೀರನ್ನ ಹರಿಸಬಾರ್ದು, ಕರ್ನಾಟಕದಿಂದ ತಮಿಳುನಾಡಿಗೆ ಒಂದ್ ಹನಿ ನೀರು ಕೂಡ ಹೋಗ್ಬಾರ್ದು. ಹಾಗಾದ್ರೆ 3 ದಿನಗಳ ಕಾಲ ಗಡುವನ್ನ ಕೊಡ್ತೇವೆ, ತೆಗೆದುಕೊಳ್ಳಿ ಸರ್ಕಾರ. ಅಲ್ಲಿವರೆಗೂ ಕೂಡ ನಾವು ಅಖಂಡ ಕರ್ನಾಟಕ ಬಂದ್ ಇರ್ಬೋದು, ಬೇರೆ ಬೇರೆ ಪ್ರತಿಭಟನೆಗಳ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಮುತ್ತಿಗೆ ಹಾಕ್ಬೇಕು, ಅವರ ಮನೆ ಮುಂದೆನೆ ಸತ್ಯಾಗ್ರಹ ಮಾಡ್ಬೇಕು ಅಂತ ಮುಂದಾಗ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಮುಂದೆ ಸತ್ಯಾಗ್ರಹ ನಡೆಯುತ್ತೆ. ಕರ್ನಾಟಕದಲ್ಲಿ ಕಾವೇರಿಯ ಕಿಚ್ಚು ಏನಿದೆ ದಿನೇ ದಿನೇ ಕೂಡ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಕೂಡ ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂತಹ ಆದೇಶ ಮತ್ತಷ್ಟು ಕಿಚ್ಚನ್ನ ಹೆಚ್ಚು ಮಾಡ್ತಾ ಇದೆ. ನಿನ್ನೆ ಕೊಟ್ಟಿರುವಂತಹ ಆದೇಶ 3000 ಕ್ಯೂಸೆಕ್ ನೀರನ್ನ 18 ದಿನಗಳ ಕಾಲ ಕರ್ನಾಟಕದಿಂದ ತಮಿಳುನಾಡಿಗೆ ಬಿಡಬೇಕು ಅನ್ನುವಂತ ಆದೇಶ. ಹಾಗಾಗಿ ಈಗ ಕಾವೇರಿಯ ಕಿಚ್ಚು ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಮುಂದೆ ಪ್ರತಿಭಟನೆ ಮಾಡಬೇಕು, ಸತ್ಯಾಗ್ರಹ ಮಾಡಬೇಕು ಅಂತ ಹೋರಾಟಗಾರರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಎಷ್ಟು ಮಟ್ಟಿಗೆ ಸತ್ಯಾಗ್ರಹ ಮಾಡ್ತಾರೆ ಅಂತ ನೋಡ್ಬೇಕಾಗುತ್ತೆ.